ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಜಾತಿಯ ಮರದ ಬಗ್ಗೆ ತಿಳಿದುಕೊಳ್ಳೋಣ ಅದು ಯಾವುದೆಂದರೆ ಸಾಗ್ವಾನಿ ಮರದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಇದರ ಸೈಂಟಿಫಿಕ್ ನೇಮ್ ಏನೆಂದರೆ ಟೆಕ್ಟೋನಾ ಗ್ರ್ಯಾಂಡಿಸ್ ಇದರ ಫ್ಯಾಮಿಲಿ ವರ್ಬೇನೇಷಿಯಾ ಅಂತೇಳಿ ಇದನ್ನು ಕರೀತಾರೆ ಇದು ಎಲೆ ಉದುರುವ ಮರವಾಗಿದ್ದು ಪರ್ಣಪಾತಿ ಕಾಡುಗಳಲ್ಲಿ ಕಂಡುಬರುತ್ತದೆ ಸಾಗ್ವಾನಿ ಮರವು ವೃತ್ತಾಕಾರದ ಹಂದರವನ್ನು ಹೊಂದಿದ್ದು ಎಲೆಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಬೆಳೆದಿರುತ್ತವೆ ಎಲೆಗಳ ಉದ್ದ 30-60 ಸೆಂಟಿಮೀಟರ್ನಷ್ಟು ಇದ್ದು ಎಲ್ಪಿಸಿಯ ಆಕಾರವನ್ನು ಹೊಂದಿದೆ ಸಾಗ್ವಾನಿ ಮರವು ದುಂಡನೆಯ ಚೌಬಿನೆಯನ್ನು ಹೊಂದಿದ್ದು ಸಾಗ್ವಾನಿ ಮರದ ತೊಗಟೆ ಕಂದು ಬಣ್ಣದ್ದಾಗಿರುತ್ತದೆ ತೊಗಟೆ ದಪ್ಪ 0.35 ನಿಂದ 1.7 ಸೆಂಟಿಮೀಟರ್ ವರೆಗೆ ಇರುತ್ತದೆ ಮರದ ದಾಖಲೆ ಎತ್ತರ 45 ಮೀಟರ್ ಮತ್ತು ಸುತ್ತಳತೆ 9 ಮೀಟರ್ ಆಗಿದೆ ಸಾಗ್ವಾನಿಯು ಥೈಲ್ಯಾಂಡಿನಲ್ಲಿ ಉತ್ತಮವಾಗಿ ಬೆಳೆಯುವುದು ಹೊನ್ನೆ ಬೀಟೆ ಮತ್ತಿ ನಂದಿ ಜಂಬೆ ದಿಂಡಿಗ ಶಿವಣೆ ಹೊಳೆ ದಾಸವಾಳ ಬಿದಿರು ಈ ಎಲ್ಲ ಮರಗಳು ಸಾಗ್ವಾನಿ ಮರದ ಸಹವರ್ತಿಗಳಾಗಿವೆ ಇದು ಬೆಳೆಯುವ ಪ್ರದೇಶಗಳನ್ನು ನೋಡುವುದಾದರೆ ಸಾಗ್ವಾನಿ ಮರವು ಭಾರತ ಮಲೇಷಿಯಾ ಇಂಡೋನೇಷ್ಯಾ ಜಪಾನು ಥೈಲ್ಯಾಂಡು ಲಾವೋಸು ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವುದು ಭಾರತದಲ್ಲಿ ಮಧ್ಯಪ್ರದೇಶ ಮದ್ರಾಸ್ ಕೂರ್ಗ್ ಬಾಂಬೆ ಕೊಚ್ಚಿನ್ ಒರಿಸ್ಸಾ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಅಸ್ಸಾಂ ಬಿಹಾರ ಅಂಡಮಾನ್ ಮುಂತಾದ ಪ್ರದೇಶಗಳಲ್ಲಿ ಬೆಳೆಯುವುದು ಕರ್ನಾಟಕದಲ್ಲಿ ಶಿವಮೊಗ್ಗ ಉತ್ತರ ಕನ್ನಡ ಕೊಡಗು ಬೆಳಗಾವಿ ಧಾರವಾಡ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಇದು ಗರಿಷ್ಠ 500 ಸೆಂಟಿಮೀಟರ್ ಮತ್ತು ಕನಿಷ್ಠ 65.75 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಅಂದರೆ ಸರಾಸರಿ 175-300 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಇನ್ನು ಇದರ ಉಷ್ಣಾಂಶವನ್ನು ನೋಡುವುದಾದರೆ ಗರಿಷ್ಠ 35 ಡಿಗ್ರಿ ಸೆಲ್ಸಿಯಸ್ನಿಂದ 38 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ 12 ಡಿಗ್ರಿ ಸೆಲ್ಸಿಯಸ್ನಿಂದ 14 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಇದು ಕಂಡುಬರುತ್ತದೆ ಅಂದರೆ ಸರಾಸರಿ 15 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು 36 ಡಿಗ್ರಿ ಸೆಲ್ಸಿಯಸ್ನ ಉಷ್ಣಾಂಶದ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಇನ್ನು ಪಶ್ಚಿಮ ಘಟ್ಟಗಳಲ್ಲಿ 1200 ಮೀಟರ್ಸ್ ಎತ್ತರದಲ್ಲಿ ಕಂಡುಬರುತ್ತದೆ ಉತ್ತಮವಾದ ಸಾಗ್ವಾನಿ ಚೌಬಿನೆಯನ್ನು 600 ಮೀಟರ್ನಿಂದ ಅಥವಾ 600 ಮೀಟರ್ಗಿಂತ ಕಡಿಮೆ ಎತ್ತರದ ಪ್ರದೇಶದಲ್ಲಿ ಕಾಣಬಹುದು ಸಾಮಾನ್ಯವಾಗಿ ಒಳ್ಳೆಯ ನಿರೋಟವಿರುವ ಆಳವಾದ ಮೆಕ್ಕಲು ಮಣ್ಣಿನಲ್ಲಿ ಹುಲಸಾಗಿ ಇದು ಬೆಳೆಯುತ್ತದೆ ಒಣ ಪ್ರದೇಶದಲ್ಲಿ ನವಂಬರ್ನಿಂದ ಜನವರಿಯಲ್ಲಿ ಇದು ಎಲೆ ಉದುರುತ್ತದೆ ಮತ್ತು ತೇವಾಂಶ ಪ್ರದೇಶದಲ್ಲಿ ಎಲೆ ಉದುರುವುದು ಮಾರ್ಚ್ವರೆಗೂ ಕೂಡ ಮುಂದುವರಿಯುತ್ತದೆ ಹೆಚ್ಚು ತೇವಾಂಶ ಪ್ರದೇಶದಲ್ಲಿ ಹಸಿರಾಗಿ ಇದುಕೊಂಡು ಬರುತ್ತದೆ ಇನ್ನು ಚಿಗುರು ಒಡೆಯುವಿಕೆಯನ್ನು ನೋಡುವುದಾದರೆ ಪ್ರದೇಶಕ್ಕೆ ಅನುಗುಣವಾಗಿ ಏಪ್ರಿಲ್ನಿಂದ ಜೂನ್ವರೆಗೆ ಕೂಡ ಇದು ಚಿಗುರು ಬರುವುದು ಜೂನ್ನಿಂದ ಸೆಪ್ಟೆಂಬರ್ನಲ್ಲಿ ಸಾಗ್ವಾನಿ ಮರವು ಹೂವನ್ನು ಸಾಮಾನ್ಯವಾಗಿ ಬಿಡುತ್ತದೆ ಸಾಗ್ವಾನಿ ಮರವು ಹಣ್ಣನ್ನು ನವಂಬರ್ನಿಂದ ಜುಲೈ ವೇಳೆಗೆ ಬಿಡುತ್ತದೆ ಸಾಗ್ವಾನಿ ಮರವು ಆರಂಭಿಕ ಹಂತದಲ್ಲಿ ವೇಗವಾಗಿ ಬೆಳೆಯುವುದು ಇನ್ನು ಈ ಸಾಗ್ವಾನಿ ಮರವು ಅತಿ ಹೆಚ್ಚು ಬೆಳಕನ್ನು ಬಯಸುವ ಮರ ಅತಿ ಹೆಚ್ಚಿನ ಗಾಳಿಯು ಈ ಮರಕ್ಕೆ ನಷ್ಟವನ್ನುಂಟು ಮಾಡುವುದು ಒಂದು ವರ್ಷದ ಸಾಗ್ವಾನಿ ಸಸಿಗಳು ಬರವನ್ನು ಸಹಿಸುವುದಿಲ್ಲ ಅಷ್ಟೇ ಅಲ್ಲದೆ ದೊಡ್ಡ ಮರಗಳು ಸಹ ಅತಿ ಹೆಚ್ಚಿನ ಬರವನ್ನು ತಡೆದುಕೊಳ್ಳಲಾರವು ಸಾಗ್ವಾನಿ ಮರವು ಬೆಂಕಿ ಬಾಧೆಯನ್ನು ತಡೆದುಕೊಳ್ಳುವುದು ಚಿಕ್ಕ ಗಿಡವು ಸಹ ಬೆಂಕಿ ಬಾಧೆಯನ್ನು ಸಹಿಸುವುದು ಬೀಜಗಳಿಗೂ ಸಹ ಬೆಂಕಿಯಿಂದ ಅಷ್ಟೇನೂ ಹಾನಿಯಿಲ್ಲ ಮತ್ತು ಈ ಬೆಂಕಿಯಿಂದ ಬೀಜಗಳ ಪುನರುತ್ಪತ್ತಿ ಸ್ವಾಭಾವಿಕವಾಗಿ ಮಾಡುವಲ್ಲಿ ಸಹಾಯವಾಗುತ್ತದೆ ಸಾಮಾನ್ಯವಾಗಿ ಸಾಗ್ವಾನಿ ಮರವು ಬೆಳೆಯುವ ಪ್ರದೇಶದಲ್ಲಿ ಮಂಜು ಹೆಚ್ಚು ಬೀಳುವುದಿಲ್ಲ ಆದರೆ ಅತಿಯಾದ ಮಂಜು ಸಾಗ್ವಾನಿ ಮರಕ್ಕೆ ನಷ್ಟವನ್ನುಂಟು ಮಾಡುವುದು ಉದಾಹರಣೆಗೆ 1905ರಲ್ಲಿ ಬಿದ್ದ ಮಂಜಿನಿಂದಾಗಿ ದೊಡ್ಡ ದೊಡ್ಡ ಮರಗಳು ಹಾನಿಗೊಳಪಟ್ಟವು ಈ ಮಂಜಿನಿಂದ ಸಾಗ್ವಾನಿ ಮರವು ಕವಲು ಒಡೆಯುವುದು ಸಾಗ್ವಾನಿ ಮರವು ಮೇಯಲ್ಪಡುವುದಿಲ್ಲ ಸಸಿ ಹಂತದಲ್ಲಿ ಸಾಗ್ವಾನಿಗೆ ಇಲಿ ಮತ್ತು ಹಂದಿಗಳಿಂದ ಹಾನಿಯಾಗುವುದು ನಂತರದ ಹಂತದಲ್ಲಿ ಅಂದರೆ ಗಿಡದ ಹಂತದಲ್ಲಿ ಆನೆ ಮತ್ತು ಸಾಂಬಾರುಗಳಿಂದ ಹಾನಿಗೊಳಪಡುವುದು ಸಾಗ್ವಾನಿ ಗಿಡದ ತೊಗಟೆ ಮೃದುವಿದ್ದಾಗ ಸಾಂಬಾರು ಪ್ರಾಣಿಯು ತಿನ್ನುತ್ತದೆ ಇನ್ನು ಸಾಗ್ವಾನಿ ಮರವು ಸಾಮಾನ್ಯವಾಗಿ 2 ಕೀಟಗಳಿಂದ ಹಾನಿಗೊಳಪಡುತ್ತದೆ ಅದು ಯಾವುವೆಂದರೆ ಹೈಬ್ಲಿಯಾ ಫ್ಯೂರಾ ಮತ್ತು ಹೆಫಾಲಿಯಾ ಮಕ್ರಾಲಿಸ್ ಎಂಬ ಕೀಟಗಳಿಂದ ಇದು ಬಾಧೆಗೆ ಒಳಪಡುತ್ತದೆ ದಿಹಾಮಸ್ ಸರ್ವಿನಾಸ್ ಎಂಬ ಹುಳವು ಈ ಹುಳವು ಪಶ್ಚಿಮ ಬಂಗಾಳಿನ ನೆಡದೋಪಿಗೆ ಹಾನಿ ಮಾಡುತ್ತದೆ ಆದರೆ ಈ ಹುಳುಗಳು ದಕ್ಷಿಣ ಭಾರತದಲ್ಲಿ ಕಂಡುಬರುವುದಿಲ್ಲ ಸಾಗ್ವಾನಿ ಮರವು ಶಿಲೇಂದ್ರದಿಂದ ಸ್ವಲ್ಪ ಪ್ರಮಾಣದಲ್ಲಿ ಬಾಧೆಗೆ ಒಳಪಡುತ್ತದೆ ಒಳ್ಳೆಯ ಚಿಗುರು ಗುಣ ಕೊಂಬೆ ಸೌರ್ಯದಾಗಲೂ ಇದು ಮರ ಚಿಗುರುವುದು ಕಂಡುಬರುತ್ತದೆ ಪುನರುತ್ಪತ್ತಿಯಲ್ಲಿ ಇದರಲ್ಲಿ ನಾವು 2 ವಿಧಗಳನ್ನು ಕಾಣಬಹುದು ಒಂದು ಸ್ವಾಭಾವಿಕ ಪುನರುತ್ಪತ್ತಿ ಇನ್ನೊಂದು ಕೃತಕ ಪುನರುತ್ಪತ್ತಿ ಬೀಜಗಳು ತಾಯಿ ಮರಗಳ ಕೆಳಗೆ ಉದುರಿ ಇಲ್ಲವೇ ಇಳಿಜಾರಿನಲ್ಲಿ ಕೆಲ ದೂರ ಉರುಳಿ ಸ್ವಾಭಾವಿಕ ಪುನರುತ್ಪತ್ತಿಯಾಗುವುದು ಈ ಸ್ವಾಭಾವಿಕ ಪುನರುತ್ಪತ್ತಿಯು ಮೇಲೆ ಪ್ರಭಾವ ಬೀರುವ ಮುಂತಾದವುಗಳು ತೇವಾಂಶ ಪ್ರದೇಶದಲ್ಲಿ ಬೆಂಕಿಯು ಪರೋಕ್ಷವಾಗಿ ಸ್ವಾಭಾವಿಕ ಪುನರುತ್ಪತ್ತಿಯನ್ನು ಬೆಂಬಲಿಸುತ್ತದೆ ಮೇಲಿಂದ ಮೇಲೆ ಬೆಂಕಿ ಬೀಳುವುದರಿಂದ ಮೇಲ್ಮಣ್ಣು ಗಟ್ಟಿಯಾಗುವುದರಿಂದ ಸಸಿಗಳಿಗೆ ಬೇರು ಬಿಡಲು ತೊಂದರೆಯಾಗುತ್ತದೆ ಇನ್ನು ಕೃತಕ ಪುನರುತ್ಪತ್ತಿ ನೋಡುವುದಾದರೆ ಪ್ರಪ್ರಥಮವಾಗಿ ಸಾಗ್ವಾನಿಯನ್ನು 1842ರಲ್ಲಿ ಕೊನೋಲಿ ಎಂಬ ಪ್ರದೇಶದಲ್ಲಿ ಕೃತಕ ಪುನರುತ್ಪತ್ತಿ ಮಾಡಲಾಯಿತು ಇನ್ನು ಜನವರಿಯಿಂದ ಫೆಬ್ರವರಿ ವೇಳೆಯಲ್ಲಿ ಬೀಜ ಸಂಗ್ರಹಣೆಯನ್ನು ಮಾಡಬೇಕು ಕೆಲವೊಮ್ಮೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಬೀಜ ಸಂಗ್ರಹಣೆಯನ್ನು ಮಾಡಬಹುದು ಇನ್ನು ಬರ್ಮಾಟಿಕ್ ವುಡ್ನಲ್ಲಿ 1 ಕೆಜಿಗೆ 255-385 ಬೀಜಗಳನ್ನು ನಾವು ಕಾಣಬಹುದು
ಬೀಜ ದೊರೆತ ಪ್ರದೇಶಕ್ಕೆ ಅನುಗುಣವಾಗಿ ಬೀಜೋಪಚಾರ ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಬಿಸಿ ನೀರಿನಲ್ಲಿ ಕೆಲವು ಗಂಟೆಯವರೆಗೆ ನೆನೆಸಿ ಇಡಬೇಕು. ಸಗಣಿ ನೀರಿನಲ್ಲಿ ನೆನೆಸಿ ಇಡುವುದು. ಆಮ್ಲ ಉಪಚಾರ ಮಾಡಬೇಕು. ಮೇಲಿನ ಮೇಲೆ ನೆನೆಸುವುದು ಮತ್ತು ಒಣಗಿಸುವುದನ್ನು ಮಾಡಬೇಕು. ಇನ್ನು ಒಂದು ವರ್ಷ ಸರಿಯಾಗಿ ಶೇಖರಿಸಲ್ಪಟ್ಟ ಬೀಜಗಳಿಂದ ಹೊಸ ಬೀಜಗಳಿಗಿಂತ ಹೆಚ್ಚು ಮೊಳೆಯುವ ಸಫಲತೆ ಹೆಚ್ಚು. ಒಂದರಿಂದ ಎರಡು ವರ್ಷದವರೆಗಿನ ಬೀಜಗಳನ್ನು ಉಪಯೋಗಿಸುವುದು ಮುಖ್ಯ. ಬೀಜ ಬಿತ್ತನೆಯನ್ನು ಫೆಬ್ರವರಿ ಮೇ ತಿಂಗಳಲ್ಲಿ ಮಾಡಬೇಕು. ಒಂದನೇ ವರ್ಷಕ್ಕೆ ತಾಯಿಬೇರು 30 ಸೆಂಟಿಮೀಟರ್ ಮತ್ತು ಎರಡನೇ ವರ್ಷಕ್ಕೆ 90 ಸೆಂಟಿಮೀಟರ್ ವರೆಗೂ ಬೆಳೆಯುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ಇನ್ನು ಫಲವತ್ತಾದ ಮಣ್ಣು ಇರುವ ಜಾಗ, ರಸ್ತೆ ಪಕ್ಕ ಮತ್ತು ನೀರಿನ ಅನುಕೂಲವಿದ್ದಲ್ಲಿ ಸ್ಥಳದ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಸಸ್ಯಪಾಲನೆಯಲ್ಲದಲ್ಲಿ ಆಯ್ಕೆ ಮಾಡಿದ ಸ್ಥಳದಲ್ಲಿ ಕುರುಚಲು ಗಿಡಗಳನ್ನು ತೆಗೆಯಬೇಕು. ನಂತರ ಕಸಕಡ್ಡಿಯನ್ನು ಆಯ್ದು ಸುಡಬೇಕು. ಮಣ್ಣನ್ನು ಚೆನ್ನಾಗಿ ಅಗೆದು ಹೊಡಿ ಮಾಡಿ 12 ಮೀಟರ್ ಉದ್ದ ಮತ್ತು 1.2 ಮೀಟರ್ ಅಗಲ ಅಥವಾ 12 ಮೀಟರ್ ಉದ್ದ ಮತ್ತು 2.40 ಮೀಟರ್ ಅಗಲದ ತಗ್ಗು ಅಥವಾ ಏರು ಮಡಿ ಮಾಡಬೇಕು. ಈ ಮಡಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ಮತ್ತು ಮರಳುಗಳನ್ನು 1:1 ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಹದ ಮಾಡಬೇಕು. ಪ್ರತಿ ಮಡಿಗೆ 5-8 ಕೆಜಿ ಬೀಜಗಳನ್ನು ಬಿತ್ತಬೇಕು. ಬೀಜಗಳನ್ನು ಬಿತ್ತಿದ ನಂತರ ಮಡಿಗಳನ್ನು ಹುಲ್ಲಿನಿಂದ ಮುಚ್ಚಿ ಪ್ರತಿದಿನ ನೀರು ಹಾಕಬೇಕು. ಬೀಜಗಳನ್ನು ಬಿತ್ತಿದ 25 ದಿನಗಳಲ್ಲಿ ಮೊಳೆಯುವಿಕೆ ಆರಂಭವಾಗುತ್ತದೆ. 30 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದ ಸಸಿಗಳಿಂದ ಬುಡ್ಡೆಗಳನ್ನು ತಯಾರು ಮಾಡಬೇಕು. ತಯಾರಿಸಿದ ಬುಡ್ಡೆಗಳನ್ನು ಪಾಲಿಥಿನ್ ಚೀಲದಲ್ಲಿ ಓರೆಯಾಗಿ ನೆಡಬೇಕು. ಇದಕ್ಕಾಗಿ 8x12 ಮತ್ತು 10x16 ಅಂದರೆ 8x12 ಮತ್ತು 10x16 ಅಳತೆಯ ಪಾಲಿಥಿನ್ ಚೀಲಗಳನ್ನು ಬಳಸಬೇಕು. ಸಸಿಗಳ ನಡುವಿನ ಹತ್ತಿರ 1.80x1.80 ಮೀಟರ್ ಇರುವುದು ಸೂಕ್ತವಾಗಿ ಇರುತ್ತದೆ. ಸಾಮಾನ್ಯವಾಗಿ 1ನೇ ವರ್ಷದಲ್ಲಿ 3 ಸಾರಿ, 2ನೇ ವರ್ಷದಲ್ಲಿ 2 ಸಾರಿ, 3ನೇ ವರ್ಷದಲ್ಲಿ 1 ಸಾರಿ ಕಳೆಯನ್ನು ತೆಗೆಯಬೇಕಾಗುತ್ತದೆ. 2ನೇ ವರ್ಷದಲ್ಲಿ ಕಳೆ ತೆಗೆಯುವುದರ ಜೊತೆಗೆ ಮರದ ಅಥವಾ ಗಿಡದ ಮೇಲೆ ಇರುವ ಬಳ್ಳಿಗಳನ್ನು ಕತ್ತರಿಸಬೇಕು. ಇನ್ನು ಇದರ ವಿರಳೀಕರಣವನ್ನು ನೋಡುವುದಾದರೆ, ಮೊದಲನೆಯ ವಿರಳೀಕರಣವನ್ನು ಗಿಡಗಳು 7.50x12 ಮೀಟರ್ ಎತ್ತರ ಬೆಳೆದಾಗ ಮತ್ತು ಎರಡನೇ ವಿರಳೀಕರಣವನ್ನು ಗಿಡಗಳು 10.50x12 ಮೀಟರ್ ಎತ್ತರ ಬೆಳೆದಾಗ ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಮೊದಲ ಎರಡು ವಿರಳೀಕರಣಗಳನ್ನು 6-9 ಮತ್ತು 12-15ನೇ ವರ್ಷದಲ್ಲಿ ಅನುಕ್ರಮವಾಗಿ ಮಾಡಬೇಕಾಗುತ್ತದೆ. 3ನೇ ವಿರಳೀಕರಣವು ಗಿಡಗಳ ಬೆಳವಣಿಗೆಯನ್ನು ಅಥವಾ ಗಿಡಗಳ ಬೆಳವಣಿಗೆಯ ವ್ಯತ್ಯಾಸವನ್ನು ಅವಲಂಬಿಸಿದೆ. ಉತ್ತಮ ಗುಣಮಟ್ಟದ ಮಣ್ಣಿನಲ್ಲಿ ಬೆಳೆದ ಸಸಿಗಳನ್ನು 10-15 ವರ್ಷದಲ್ಲಿ ವಿರಳೀಕರಣ ಮಾಡಲಾಗುವುದು ಮತ್ತು ಕೆಳ ಗುಣಮಟ್ಟದ ಮಣ್ಣಿನಲ್ಲಿ ಬೆಳೆದ ಗಿಡಗಳನ್ನು 40 ವರ್ಷದ ನಂತರ ವಿರಳೀಕರಣ ಮಾಡಲಾಗುವುದು. ಇನ್ನು ಈ ಸಾಗವಾನಿ ಮರದ ಉಪಯೋಗವನ್ನು ಇದು ಯಾವುದಕ್ಕೆ ಬರುತ್ತದೆ, ಯಾವುದ್ರಲ್ಲಿ ಇದು ಈ ಮರ ಉಪಯೋಗಿಸಲ್ಪಡುತ್ತದೆ ಎನ್ನುವುದನ್ನು ನೋಡುವುದಾದರೆ, ಸಾಗವಾನಿ ಮರವು ತುಂಬ ಉಪಯೋಗಿ ಮರವಾಗಿದೆ. ಇದನ್ನು ಹಡಗು ನಿರ್ಮಾಣ, ಮನೆ ನಿರ್ಮಾಣ, ಸೇತುವೆ ನಿರ್ಮಾಣ, ರೈಲ್ವೆ ಬೋಗಿ, ಪೀಠೋಪಕರಣ, ಆಟೋಪಕರಣ, ಕುಸುರಿ ಕೆಲಸಕ್ಕೆ, ಬಡಿಗತನ ಕೆಲಸಕ್ಕೆ, ಕೃಷಿ ಉಪಕರಣ, ಎಂಜಿನಿಯರಿಂಗ್, ಗಣಿತ, ಸಂಗೀತ ಸಲಕರಣೆಗಳ ನಿರ್ಮಾಣಕ್ಕೆ, ಗಾಡಿ, ಲಾರಿ, ವಾಹನಗಳ ಬಾಡಿ ಕಟ್ಟಲು, ಕಂಬಗಳಾಗಿ, ಇನ್ನೂ ಮುಂತಾದ ಕೆಲಸಕ್ಕೆ ಇದನ್ನು ಉಪಯೋಗ ಮಾಡುತ್ತಾರೆ. ಇದಾಗಿತ್ತು ಗೆಳೆಯರೇ ಇವತ್ತಿನ ಈ ಸಾಗವಾನಿ ಮರದ ಬಗೆಗೆ ಒಂದು ಉಪಯುಕ್ತವಾದಂಥ ಮಾಹಿತಿ. ಮುಂದೆ ಇಂಥದ್ದೇ ಒಂದು ವಿಶೇಷ ಮರದ ಬಗ್ಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.